ಕೆಸುವಿನ ಗಾಂಟಿ ಬುಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು 15 ಕೆಸುವಿನ ಎಲೆ 5 6 ಹಲಸಿನ ಬೀಜಗಳು 1/2 ಕಪ್ ಕಣಿಲೆ 1 ಅಂಬಡೆ 1/2 ಕಪ್ ತುರಿದ ತೆಂಗಿನಕಾಯಿ 1 ಟೇಬಲ್ ಚಮಚ ಕೊತ್ತಂಬರಿ 3 4 ಗಿಡ್ಡ ಕೆಂಪು ಮೆಣಸು ನೆಲ್ಲಿ ಗಾತ್ರದ ಹುಣಸೆ 2 ಸಣ್ಣದಾಗಿ ಕೊಯ್ದಿಟ್ಟುಕೊಂಡ ಈರುಳ್ಳಿ 4 5 ಬೆಳ್ಳುಳ್ಳಿಯ ಎಸಳುಗಳು 2 ಟೇಬಲ್ ಚಮಚ ತೆಂಗಿನೆಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೆಸುವಿನ ಗಾಂಟಿ ಬುಟ್ಟಿ ಮಾಡುವ ವಿಧಾನ ಚೆನ್ನಾಗಿ ತೊಳೆದು ಒರೆಸಿಟ್ಟುಕೊಂಡ ಕೆಸುವಿನ ಎಲೆಯನ್ನು ಗಂಟು ಕಟ್ಟಿಕೊಳ್ಳಬೇಕು ನಂತರ 24 ತಾಸುಗಳ ಕಾಲ ನೀರಲ್ಲಿ ನೆನೆಸಿ ಬಳಿಕ ನೀರು ಸೋಸಿದ ಕಣಲೆಯನ್ನು ಬೇಯಲು ಬಿಟ್ಟು ಅದು ಬೇಯುವವರೆಗೆ ಒಂದು ಮಿಕ್ಸಿ ಜಾರಿನಲ್ಲಿ ತುರಿದ ತೆಂಗಿನಕಾಯಿ ಕೊತ್ತಂಬರಿ ಹುಣಸೆ ಎಣ್ಣೆಯಲ್ಲಿ ಫ್ರೈ ಮಾಡಿದ ಗಿಡ್ಡ ಮೆಣಸು ಮತ್ತು ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಬೇಕು ಕಣಲೆ ಅರ್ಧ ಬೇಯುತ್ತಾ ಬರುವಾಗ ಅದರೊಂದಿಗೆ ಉಪ್ಪು ಸಣ್ಣದಾಗಿ ತುಂಡರಿಸಿದ ಹಲಸಿನ ಬೀಜ ಅಂಬಡೆ ಮತ್ತು ಗಂಟು ಕಟ್ಟಿದ ಕೆಸುವಿನ ಎಲೆಯನ್ನು ಸೇರಿಸಿ ಎಲ್ಲವೂ ಸರಿಯಾಗಿ ಬೇಯುವವರೆಗೆ ಬಿಡಬೇಕು ಬಳಿಕ ಒಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆಯನ್ನು ತೆಗೆದುಕೊಳ್ಳಬೇಕು ಎಣ್ಣೆ ಕಾಯುತ್ತಾ ಬರುವಾಗ ಸಣ್ಣದಾಗಿ ಕತ್ತರಿಸಿದ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ನಸು ಕಂದು ಬಣ್ಣ ಬರುವವರೆಗೆ ಹುರಿದುಕೊಂಡು ಅದಕ್ಕೆ ತಯಾರಿಸಿದ ಮಸಾಲಾ ಮಿಶ್ರಣ ಈರುಳ್ಳಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಳ್ಳೆ ಕುದಿ ಬರುವವರೆಗೆ ಬಿಡಬೇಕು ಅದರ ಬಳಿಕ ಬೇಯಿಸಿಟ್ಟುಕೊಂಡ ಕೇಸು ಕಣಿಲೆಯ ಮಿಶ್ರಣವನ್ನು ಸೇರಿಸಿ ಪದಾರ್ಥದ ನೀರು ಆವಿಯಾಗಿ ಡ್ರೈ ಆಗುವವರೆಗೆ ಬಿಟ್ಟರೆ ರುಚಿಯಾದ ಕೆಸುವಿನ ಗಾಂಟಿ ಬುಟ್ಟಿ ಸವಿಯಲು ಸಿದ್ಧ.